ಅಧಿಕಾರಿಗೆ ಇದ್ರೆ ಈ ಆಫೀಸು, ಇಲ್ಲಾದ್ರೆ ಇನ್ನೊಂದು ಆಫೀಸು. ಆದರೆ ನಾವು ಗ್ರಾಮಸ್ಥರು ನಮ್ಮ ದಲಿತ ಕುಟುಂಬಗಳಿಗೆ ಅನ್ಯಾಯ ಆಗ್ತಾ ಇದೆ ಸರ್. 80% ಇದ್ದೀವಿ ಸರ್ ಇಲ್ಲಿ. ನಮ್ಗೆ ಇದೇ ಕೆರೆಯಲ್ಲಿ ಇರಬೇಕಲ್ಲ, ನಾವು ಕುಂಟೆಗೆ ಬಂದರೂ ಇದೇನೆ, ಕೆರೆಗೆ ಬಂದರೂ ಇದೇನೆ. ಅಧಿಕಾರಿಗೆ ಅದಿಲ್ವಲ್ಲ, ಈ ಕೆರೆ ಇಲ್ಲಾಂದ್ರೆ ಇನ್ನೊಂದು ಕೆರೆ, ಈ ಆಫೀಸ್ ಇಲ್ಲಾಂದ್ರೆ ಇನ್ನೊಂದು ಆಫೀಸು, ಇಲ್ಲಿದ್ದಾಗ ಎಷ್ಟು ದುಡ್ಡು ಮಾಡ್ಕೊಂಡೆ ಅಲ್ಲಿದ್ದಾಗ ಎಷ್ಟು ದುಡ್ಡು ಮಾಡ್ಕೋಬೇಕು ಇಷ್ಟೇ. ಈ ಕೆರೆ ಕುಂಟೆನ ನಮ್ಗೆ ಉಳಿಸ್ಕೊಡ್ಬೇಕು. ನಾವು ಇನ್ನೇನಕ್ಕೂ ಹೋರಾಟ ಮಾಡ್ತಾ ಇಲ್ಲ ಸರ್. ನಮ್ಮ ಕುಡಿಯೋ ನೀರಿಗೆ ನಮ್ಮ ಕುಂಟೆಗೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಕುಂಟೆ ಇದ್ರೆ ನೀರು, ಇಲ್ಲಾಂದ್ರೆ ನಮ್ಮ ಸಾವು. ಈ ಕುಂಟೆ ಇದ್ರೆ ನೀರು, ಇಲ್ಲಾಂದ್ರೆ ನಮ್ಮ ಸಾವು. ಎಲ್ಲಿ ತನಕ ಹೋರಾಟ? ಎಲ್ಲಿ ತನಕ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕು ಬೇಕೇ ಬೇಕು. ಕೆಬಿ ಸಂಸ್ಥೆಗೆ, ಜನಗಳಿಗೆ ತೊಂದರೆ ಕೊಡುವ ಕೆಪಿ ಸಂಸ್ಥೆಗೆ. ಹೆಸರು ನಾರಾಯಣಸ್ವಾಮಿ ಅಂತ, ಈ ಗ್ರಾಮದ ನಾಗರಿಕ ಮತ್ತು ಗ್ರಾಮ ಪಂಚಾಯತಿ ಸದಸ್ಯ. ಏನು ಸೂಲುಕುಂಟೆ ಗ್ರಾಮದ ಸರ್ವೆ ನಂಬರ್ 122 ಮತ್ತು 123ರಲ್ಲಿ ಮೂಲತಃ ಸರ್ಕಾರಿ ಗೋಮಾಳ 61 ಎಕರೆ ಚಿಲ್ಲರೆ ಏನೋ ಬರುತ್ತೆ. ಇದರಲ್ಲಿ ಅನಾದಿ ಕಾಲದಿಂದಲೂ ಸರ್ಕಾರಿ ಕುಂಟೆ, ಸರ್ಕಾರಿ ಕೆರೆ ಏನು 123ರಲ್ಲಿತ್ತು ಸರ್ಕಾರಿ ಕುಂಟೆ ಅಂತೇಳಿ. ಅದನ್ನು ಮುಚ್ಚಿಕೊಂಡು ಈ ಕಡೆಗೆ ಬಂದರು. ಇದು ಸೇರಿ ಕೆರೆ ಆಗಿತ್ತು ನಮ್ಮದು, ಏನು 4 ಎಕರೆ ಹೆಚ್ಚು ಕಡಿಮೆ 3.5 ಎಕರೆ 4 ಎಕರೆ ಕೆರೆ ಆಗಿತ್ತು. ಇದನ್ನ ಅನಾದಿ ಕಾಲದಿಂದಲೂ ನಮ್ಮ ತಾತ ಮುತ್ತಾತನವರು ಕೂಡ ಇದರಲ್ಲಿ ನೀರು ಎತ್ಕೊಂಡೋಗಿ ಕುಡಿತಾ ಇದ್ರು. ನಮಗೆ ಈ ಕುಂಟೆ ಸರ್ಕಾರದವರು ಆಗಿನ ಕಾಲದಲ್ಲೇ ಈ ಕುಂಟೆಗೆ ಕಲ್ವರ್ಟ್ ಮಾಡಿದ್ದಾರೆ. ನನಗೆ ಹಿರಿಯರು ಕಲ್ವರ್ಟ್ ಮಾಡಿಸಿದ ಉದ್ದೇಶನೇ ಕುಡಿಯೋ ನೀರಿಗೋಸ್ಕರ. ಭಾಳ ಶುದ್ಧವಾಗಿತ್ತು ಕುಂಟೆ, ಇದು ಭಾಳ ಶುದ್ಧವಾಗಿತ್ತು. ಕಾಲಕ್ರಮೇಣ ಏನು ಅಭಿವೃದ್ಧಿ ಆಗ್ತಾ ಆಗ್ತಾ ಬೋರ್ಗಳು ಬಂತು. ಇವತ್ತು ಆ ಬೋರನ್ನ ರೀಚಾರ್ಜ್ ಆಗಬೇಕು ಅಂದರೆ ಇವತ್ತೂ ಈ ಕುಂಟೆಗಡ್ಡೆಯಲ್ಲಿ 2 ಬೋರ್ ಇದೆ. ಈ ಕುಂಟೆಗಡ್ಡೆಯಲ್ಲಿರ್ತಕ್ಕಂಥ 2 ಬೋರಿಂದನೇ ಸುಮಾರು 600-700 ಕುಟುಂಬ ನೀರು ಕುಡಿತಾ ಇರೋದು. ಅಂಥ ಕುಂಟೆನ ಇವತ್ತು ಕಂದಾಯ ಅಧಿಕಾರಿಗಳು ಶಾಮೀಲಾಗಿ KPTCL ನವ್ರಿಗೆ ನೀಡಿರ್ತಕ್ಕಂಥ ಜಾಗದಲ್ಲಿ ನಮಗೆ ಮಂಜೂರಾಗಿದೆ, ನಮಗೆ ಮಂಜೂರಾಗಿದೆ ಅಂತ ಹೇಳ್ತಾರೆ. ಅವ್ರಿಗೆ ಮಂಜೂರಾಗಿರೋ ಕಾಪಿಲಿ, ಅವ್ರಿಗೆ ಮಂಜೂರಾಗಿರೋ ಪತ್ರದಲ್ಲಿ ಯಾವುದೇ ಚೆಕ್ ಬಂದಿ ತೋರಿಸ್ಲಿಲ್ಲ. ಯಾಕೆ ತೋರಿಸ್ಲಿಲ್ಲ? ದುರುದ್ದೇಶದಿಂದ ತೋರಿಸ್ಲಿಲ್ಲ. ಎಲ್ಲಿ ಖಾಲಿ ಇದ್ದರೆ ಅಲ್ಲಿ ನಾವು ಸ್ಕೆಚ್ ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ಅನುಕೂಲ ತಕ್ಕದಂಗೆ ಸ್ಕೆಚ್ ಮಾಡಿಕೊಂಡು ನಮಗೆ ಮಾಡಿಕೊಟ್ಟಿದ್ದಾರೆ, ನಮ್ಗೆ ಮಾಡಿಕೊಟ್ಟಿದ್ದಾರಂತೆ. ಮೂಲತಃ ಒಂದು ಜಮೀನು ಮಂಜೂರಿ ಆಗಬೇಕಾದ್ರೆ ಮಂಜೂರಿ ಜಾಗದಲ್ಲಿ ಸರ್ವೆ ನಂಬರ್ 122ರಲ್ಲಿ ಇಂಥ ಪೂರ್ವಕ್ಕೆ ಇವರು, ಪಶ್ಚಿಮಕ್ಕೆ ಇವರು, ಉತ್ತರಕ್ಕೆ ಇವರು, ದಕ್ಷಿಣಕ್ಕೆ ಇವರು ಅಂತೇಳಿ ಚೆಕ್ ಬಂದು ತೋರಿಸಿ ಅವರು ಮಂಜೂರಿ ಮಾಡಬೇಕಾಯಿತು. ಲಂಪ್ಸಮ್ಮಗೆ 122ರಲ್ಲಿ ನಿಮ್ಗೆ ಇಷ್ಟೆಕ್ರೆ, 123ರಲ್ಲಿ ನಿಮ್ಗೆ ಇಷ್ಟೆಕ್ರೆ ಅಂತ ಮಂಜೂರು ಮಾಡಿದ್ದಾರೆ. ಆ ಮಂಜೂರು ಮಾಡಿದ್ರೂ ಸಹ ಅದರಲ್ಲೂ 3 ಷರತ್ತು ಏನೋ 13 ಷರತ್ತು 14 ಷರತ್ತು ಕೊಟ್ಟಿದ್ದಾರೆ. ಅದರಲ್ಲಿ 3 ಷರತ್ತನ್ನು ಉಲ್ಲಂಘನೆ ಮಾಡಿದ್ದಾರೆ ಸರ್. ಈ ತತ್ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಈ ಜಮೀನನ್ನು ವಾಪಸ್ ತಗೋಬೇಕು. ಷರತ್ತನ್ನೇ ಉಲ್ಲಂಘನೆ ಮಾಡಿದರೆ ಷರತ್ತು ಹೌದು ಸರ್. ಅದೇ ಕಂದಾಯ ಇಲಾಖೆಯವರು ಅವರು ಅಡ್ಜಸ್ಟ್ಮೆಂಟ್ ಹೇಳಿದ್ನಲ್ಲ ಸರ್. ಅಡ್ಜಸ್ಟ್ಮೆಂಟ್ ಅಂದರೆ ನೇರವಾಗಿ ಹೇಳಬೇಕಂದ್ರೆ ದುಡ್ಡು ಕಾಸಿನ ವ್ಯವಹಾರ. ಅವ್ರಿಗೇನು ಅಧಿಕಾರಿಗೆ ಒಂದು ಗಾದೆ ಹೇಳ್ತಾರೆ ನಮ್ಮ ಹಳ್ಳಿ ಜನ, ಕೊಕ್ಕರೆಗೆ ಒಂದು ಕೆರೆ ಅಲ್ಲ ಅಂತ. ಇದ್ರೆ ಈ ಕೆರೆ, ಇಲ್ಲಾದ್ರೆ ಇನ್ನೊಂದು ಕೆರೆ, ನೀರಿದ್ರೆ ಈ ಕೆರೆ. ಹಂಗೆ ಅಧಿಕಾರಿಗೆ ಇದ್ರೆ ಈ ಆಫೀಸು, ಇಲ್ಲಾದ್ರೆ ಇನ್ನೊಂದು ಆಫೀಸು. ಆದರೆ ನಾವು ಗ್ರಾಮಸ್ಥರು 80% ಜನ ನಾವಿಲ್ಲಿ ದಲಿತರಿದ್ದೀವಿ ಸರ್. ಇವತ್ತು ನಮ್ಮ ದಲಿತ ಕುಟುಂಬಗಳಿಗೆ ಅನ್ಯಾಯ ಆಗ್ತಾ ಇದೆ ಸರ್. 80% ಇದ್ದೀವಿ ಸರ್ ಇಲ್ಲಿ. ನಮ್ಗೆ ಇದೇ ಕೆರೆಯಲ್ಲಿ ಇರಬೇಕಲ್ಲ, ನಾವು ಕುಂಟೆಗೆ ಬಂದರೂ ಇದೇನೆ, ಕೆರೆಗೆ ಬಂದರೂ ಇದೇನೆ. ಅಧಿಕಾರಿಗೆ ಅದಿಲ್ವಲ್ಲ, ಈ ಕೆರೆ ಇಲ್ಲಾಂದ್ರೆ ಇನ್ನೊಂದು ಕೆರೆ, ಈ ಆಫೀಸ್ ಇಲ್ಲಾಂದ್ರೆ ಇನ್ನೊಂದು ಆಫೀಸು, ಇಲ್ಲಿದ್ದಾಗ ಎಷ್ಟು ದುಡ್ಡು ಮಾಡ್ಕೊಂಡೆ ಅಲ್ಲಿದ್ದಾಗ ಎಷ್ಟು ದುಡ್ಡು ಮಾಡ್ಕೋಬೇಕು ಇಷ್ಟೇ. ನೋಡಿತಾ ಇದ್ದೀರಾ ನೀವು, ಈಗ ನಾವು ಲೋಕಾಯುಕ್ತರು ಭಾಳಷ್ಟು ಭ್ರಷ್ಟ ಅಧಿಕಾರಿಗಳನ್ನ ಹಿಡಿತಾ ಇದ್ದಾರೆ. ನಮ್ಮದೇ KR ಪುರಂ ತಾಲೂಕಿನ ತಹಸೀಲ್ದಾರ್ನ ಹಿಡಿದಿದ್ದಾರೆ. ಕಂತೆ ಕಂತೆ ಹಣ, ಕಂತೆ ಕಂತೆ ಡಾಕ್ಯುಮೆಂಟ್ಗಳು ಇದೆ ಸರ್ ಮಾಡ್ತಾ ಇರೋದು. ದಯವಿಟ್ಟು ಮಾಧ್ಯಮ ಮಿತ್ರರು ನಮಗೆ ಸಹಾಯ ಮಾಡಿ, ರಾಜ್ಯಾದ್ಯಂತ ದೇಶಾದ್ಯಂತ ಸುದ್ದಿಯನ್ನು ಮಾಡಿ ಈ ಕೆರೆನ ಉಳಿಸ್ಕೊಡ್ಬೇಕು ಸರ್. ಸರ್ ಗ್ರಾಮ ಅದೇ ಹೇಳ್ತಾ ಇದ್ನಲ್ಲ, ಅದನ್ನೇ ಮರ್ತೆ. 3 ಕಂಡೀಷನ್ ವೈಲೇಟ್ ಮಾಡಿದ್ದಾರೆ ಸರ್ ಇವರು.
ಜಿಲ್ಲಾಧಿಕಾರಿ ನೀಡಿರ್ತಕ್ಕಂಥ ಕಂಡೀಷನ್ಗಳಲ್ಲಿ ಮೂರು. ಒಂದು, ಎರಡನೇ ಕಂಡೀಷನು, 2 ವರ್ಷದಲ್ಲಿ ಇದನ್ನು ಯೂಸ್ ಮಾಡ್ಕೊಬೇಕು, ನೀವು ಏನು ಗ್ರ್ಯಾಂಟ್ ಆಗಿದೆಯಾ ಅದಕ್ಕೆ ಅಂತೇಳಿ. ನನ್ನ ಹತ್ರ ದಾಖಲಾತಿ ಇದೆ, ಅದನ್ನು ಯೂಸ್ ಮಾಡ್ಕೊಂಡಿಲ್ಲ. 2 ವರ್ಷ, 2008ರಲ್ಲಿ ಗ್ರ್ಯಾಂಟ್ ಆಯಿತು, 2023ರಲ್ಲಿ ಬಂದಿದ್ರಿ. ಕಂಡೀಷನ್ ನಂಬರ್ 9, ನೀವು ಏನೇ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಮುಂಚೆ ಸ್ಥಳೀಯ ಪ್ರಾಧಿಕಾರಕ್ಕೆ ಹೋಗಿ ಅನುಮೋದನೆ ಪಡ್ಕೊಂಡು ನೀವು ಶುರು ಮಾಡಬೇಕು ಅಂತ ಹೇಳಿದರೆ, ಸ್ಥಳೀಯ ಪ್ರಾಧಿಕಾರ ಅಂದರೆ ಗ್ರಾಮ ಪಂಚಾಯತಿ, ಗ್ರಾಮ ಪಂಚಾಯತಿಗೆ ಬಂದು ಯಾವುದೇ ಅನುಮೋದನೆಯನ್ನು ಪಡ್ಕೊಂಡಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಷರತ್ತು ನಂಬರು, ಕಂಡೀಷನ್ ನಂಬರ್ 13, ಈ ಜಾಗದಲ್ಲಿ ನಿಮಗೆ ಗ್ರ್ಯಾಂಟ್ ಆಗಿರ್ತಕ್ಕಂಥ ಜಾಗದಲ್ಲಿ ಯಾವುದೇ ಕೆರೆ, ಕಟ್ಟೆ, ಕಾಲುದಾರಿ, ನಕಾಶೆ ದಾರಿ ಇದ್ದರೆ ಅದಕ್ಕೆ ನಿಮಗೆ ಸಂಬಂಧ ಪಡೋದಿಲ್ಲ, ಅದಕ್ಕೆ ನಿಮ್ಮ ಮೇಲೆ ಅಧಿಕಾರ ಇರೋದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಕೆಂಟೆ ಕುಂಟೆ ಮತ್ತು ರಾಜಕಾಲುವೆ ಪಕ್ಕದಲ್ಲಿ ಇಷ್ಟು ಮೀಟರ್ ಬಿಟ್ಟು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಎಲ್ಲಿ ಮಾಡಿದ್ದಾರೆ ಸರ್? ಮುಚ್ಚುತ್ತಾ ಇದ್ದಾರೆ ಸರ್, ಬಫರ್ ಝೋನಲ್ಲೇ ಇದೆ, ಬಫರ್ ಝೋನಲ್ಲೇ ಅವರ ಸ್ಟೇಷನ್ ಇದೆ. ಮತ್ತೆ ಇನ್ನೂ ಇದನ್ನ ಇನ್ನೂ ಹಾಳು ಮಾಡೋದಕ್ಕೆ ಮತ್ತೆ ಬರ್ತಿದ್ದಾರೆ ಸರ್. ದಯವಿಟ್ಟು ಇದನ್ನು ನಿಲ್ಲಿಸ್ಬೇಕಂತೇಳಿ ನಾವು ಗ್ರಾಮಸ್ಥರ ಪರವಾಗಿ ಕೈ ಮುಗಿದು ಬೇಡ್ಕೊಳ್ತೀನಿ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತೇಳಿ, ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯ, ಅದಕ್ಕೆಲ್ಲ ಮುಖ್ಯವಾಗಿ ಇನ್ನೂ ಮುಖ್ಯವಾಗಿ ಇಲ್ಲಿನ ಗ್ರಾಮಸ್ಥ ಸರ್. ಸರ್, ಇದು ಸೂಲುಕುಂಟೆ ಗ್ರಾಮ, ಸೂಲಿಕುಂಟೆ ಗ್ರಾಮ. ಸೂಲುಕುಂಟೆ ಗ್ರಾಮದಲ್ಲಿ ಕೆರೆ ಮತ್ತೆ ಕುಂಟೆ ಎರಡನ್ನು ಆಕ್ರಮಿಸ್ಕೊಂತ ಇದ್ದಾರೆ ಸರ್ KPTC ಎಲ್ಲರೂ. ಇದಕ್ಕೆಲ್ಲ ಅಧಿಕಾರಿಗಳೆಲ್ಲ ಸಪೋರ್ಟ್ ಮಾಡಿ ಪೊಲೀಸ್ ಇಲಾಖೆಯವರು ಮತ್ತೆ ಇವರು ಕಂದಾಯ ಇಲಾಖೆಯವರೆಲ್ಲ ಸಪೋರ್ಟ್ ಮಾಡಿ DC ಆರ್ಡರ್ ತಗೊಂಬಂದಿದ್ದೀವಿ, ನಾವು ಮುಚ್ಚುತ್ತೀವಿ ಅಂದ್ಬಿಟ್ಟು ಈ KPTC ಎಲ್ಲರೂ ಮುಚ್ಚುತ್ತಾ ಇದ್ದಾರೆ ಕೆರೆನ. ಒಂದು 3.5-4 ಎಕರೆ ಜಮೀನು ಸರ್ ಇದು. ಇದರಿಂದ ಕುಡಿಯೋದಕ್ಕೆ ನಮಗೆ ಅನುಕೂಲವಾಗೈತೆ ನೀರು. ಈ ಕುಂಟೆನ ಮುಚ್ಚಿದ್ರೆ ನಮಗೆ ನೀರಿಲ್ಲ ಸರ್. ನಾವು ಕೇಳ್ಕೊಳೋದಿಷ್ಟೇ, ನಾವು ಯಾವ ಸರ್ಕಾರನ ಬರಲಿ ಏನು ಕೊಡ್ತಿರೋ ಬಿಡ್ತಿರೋ, ನಮ್ಮ ಗ್ರಾಮದಲ್ಲಿರೋ ನೀರನ್ನು ದಯವಿಟ್ಟು ಅದನ್ನು ಹಾಳು ಮಾಡಬೇಡಿ. ನಮ್ಮ ಗ್ರಾಮದ ನೀರು ನಮಗೆ ಕೊಡಿ. ಕೆರೆನೆಲ್ಲ ಮುಚ್ಚಿದ್ರೆ ಅಂತರ್ಜಲ ಬತ್ತಿ ಹೋಗುತ್ತೆ ಸರ್, ಹಾಗಾದ್ರೆ ಕುಡಿಯೋದಕ್ಕೆ ನೀರೇ ಇರೋದಿಲ್ಲ ಸರ್. ದಯವಿಟ್ಟು ಈ ನಮ್ಮ ಗ್ರಾಮಕ್ಕೆಲ್ಲ ಅನುಕೂಲ ಮಾಡಿಕೊಡಿ. ಮತ್ತೆ ನಮ್ಮ ಸ್ಥಳೀಯ ಎಲ್ಲ ಜನರೂ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಈ ಕುಂಟೆಯಲ್ಲಿ ನೀರು ಕುಡಿಯುತ್ತಾದ್ರು ಸರ್. ಈ ಕುಂಟೆ ಹೆಸರು ಸ್ವಾಮಿಲೋರ್ ಕುಂಟೆ ಅಂತ. ಆ ಕಾಲದಲ್ಲಿ ಪಾಪ ಯಾರೋ ಸುಮಾರು ಶತಮಾನಗಳಲ್ಲಿ ಸ್ವಾಮಿಗಳಿಲ್ಲಿ ವಾಸ ಮಾಡಿ ಈ ಕುಂಟೆಯನ್ನು ನಿರ್ಮಿಸಿರೋದು. ಅಂಥ ಸ್ವಾಮಿಗಳ ಹೆಸರು ಸ್ವಾಮಿಲೋರ್ ಕುಂಟೆ ಅಂತ ಹೆಸರು ಸರ್ ಇದಕ್ಕೆ. ಅದಕ್ಕೆ ಇವಾಗಲೂ ಅಷ್ಟೇ, ಸ್ವಾಮಿಲೋರ್ ಕುಂಟೆ, ಸ್ವಾಮಿಲೋರ್ ಕೆರೆ ಅಂತಲೇ ಹೆಸರು. ಸೂಲಿ ಕುಂಟೆ ಅನ್ನೋದಕ್ಕೆ ಹೆಸರು ಬರೋಕ್ಕೆ ಕಾರಣನೇ ಸ್ವಾಮಿಲೋರ್ ಕುಂಟೆ. ಸೂಲಿ ಕುಂಟೆನೇ ಹೆಸರು ಸರ್ ಇವು. ಈ ಗ್ರಾಮಕ್ಕೆ ಸೂಲ್ಕುಂಟೆ ಹೆಸರೇ ಈ ಕುಂಟೆ ಹೆಸರು. ದಯವಿಟ್ಟು ಈ ಗ್ರಾಮದಲ್ಲಿ ಈ ಕೆರೆ ಕುಂಟೆನ ನಮ್ಗೆ ಉಳಿಸ್ಕೊಡ್ಬೇಕು. ನಾವು ಇನ್ನೇನಕ್ಕೂ ಹೋರಾಟ ಮಾಡ್ತಾ ಇಲ್ಲ ಸರ್. ನಮ್ಮ ಕುಡಿಯೋ ನೀರಿಗೆ ನಮ್ಮ ಕುಂಟೆಗೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಕುಂಟೆ ಇದ್ರೆ ನೀರು, ಇಲ್ಲ ಅಂದ್ರೆ ನಮ್ಮ ಸಾವು. ಈ ಕುಂಟೆ ಇದ್ರೆ ನೀರು, ಇಲ್ಲ ಅಂದ್ರೆ ನಮ್ಮ ಸಾವು. ಇದೊಂದೇ ಸರ್ ಹೋರಾಟ. ಹೋರಾಟ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಯಾವುದೇ ಕೆರೆಗಳನ್ನ ಮುಚ್ಚಬಾರದು. ಸರ್, ಪಂಚಾಯತಿಗೆ ಹೋಗ್ತಾ ನಮ್ಮ ಸದಸ್ಯರು ನಾರಾಯಣ ಸ್ವಾಮಿ ಅಂತ, ಬಾಬು ಅಂತ, ಅವ್ರು ಹೋಗಿದ್ದಾರೆ ಸರ್. ಎಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ ಮತ್ತೆ ಪಂಚಾಯತಿ ಪರವಾಗಿ ಎಲ್ಲ ಹೋಗಿದ್ದಾರೆ. ಪಂಚಾಯತಿ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ಸರ್. ಕುಂಟೆ ಕೆರೆ ಏನೂ ಪಂಚಾಯತಿ ಹ್ಯಾಂಡ್ ಓವರ್ ಕೊಟ್ಟಿಲ್ಲ. ಹ್ಯಾಂಡ್ ಓವರ್ ಕೊಟ್ಟಿದ್ರೆ ನಾವು ಅಭಿವೃದ್ಧಿ ಮಾಡಿ ಕೆರೆ ಎಲ್ಲಿವರೆಗೂ ಬರ್ತಾತ್ತು ಅಂತ ನಾವು ನೋಡ್ತೇವೆ. ಆದರೆ ಅಭಿವೃದ್ಧಿ ಮಾಡೋದಕ್ಕೆ ಕಂದಾಯ ಇಲಾಖೆಯವರು ನಮಗೆ ಅಥಾರಿಟಿ ಕೊಟ್ಟಿಲ್ಲ ಸರ್. ಅದು ನಮಗೆ ಗೊತ್ತಿಲ್ಲ ಸರ್. KPTC ಅಲ್ಲೋರೇ ಇಷ್ಟು ಕೆಲಸ ಮಾಡ್ತಾ ಇರೋದು. ಇದಕ್ಕೆಲ್ಲ ಅಧಿಕಾರಿಗಳು ಕುಂಬಕ್ಕಿದೆ ಸರ್. KPTC ಅಲ್ಲೋರೇ ಸರ್, ಬೇರೆ ಯಾರು ಅಲ್ಲ. ಏನ್ ಮಾಡಕ್ ಹೋಗಿದ್ದಾರೆ ನಮಗ್ ಗೊತ್ತಿಲ್ಲ ಸರ್. ಆದ್ರೆ ನಮಗೆ ಕುಂಟೆ ಕೆರೆ ಉಳಿಬೇಕು ಸರ್. ಕೆರೆಗೋಸ್ಕರ ನಮ್ಮ ಇಲ್ಲೇ ಕುಡಿಯೋ ನೀರಿಗೋಸ್ಕರ ಸರ್ ನಾವು ಕಾಯ್ತಿರೋದು. ಕುಡಿಯೋ ನೀರು ಬಿಟ್ರೆ ಯಾರು ನಮ್ಮನ್ನ ಮೆಂಬರ್ಗಳಾಗ್ಲಿ ಇಲ್ಲ ಮಿನಿಸ್ಟರ್ ಆಗ್ಲಿ ಚೀಫ್ ಮಿನಿಸ್ಟರ್ ಆಗ್ಲಿ ಯಾರನ್ನೂ ನಮ್ಗೆ ಊಟ ಕೊಡಿ ಅಂತ ಕೇಳೋದಿಲ್ಲ ಯಾರನ್ನೂ. ನಮ್ಮ ಗ್ರಾಮದಲ್ಲಿರೋ ನೀರನ್ನ ಮಾತ್ರ ನಮ್ಗೆ ಉಳಿಸಿ. ನೀವು ಕಾವೇರಿ ನೀರು ನಮ್ಗೆ ಕೊಡಬೇಡಿ. ನಮ್ಮ ಗ್ರಾಮದಲ್ಲಿರೋ ನೀರು ನಾವು ಕುಡಿಯೋದಕ್ಕೆ ನಮ್ಗೆ ಪ್ರೋತ್ಸಾಹ ಕೊಡಿ. ಅದನ್ನು ಕೆರೆಯನ್ನು ಉಳಿಸ್ಕೊಡಿ ಅಂತ ನಾವು ಕೇಳ್ಕೊಂತೀವಿ ಸರ್. ನನ್ನ ಹೆಸರು ಕೃಷ್ಣವೇಣಿ ಅಂತ ಸರ್, ಗ್ರಾಮ ಪಂಚಾಯತಿ ಸದಸ್ಯ ಸರ್ ನಾನು. 2000 ಇದುವರೆಗೂ ನಾನು ಮೆಂಬರ್ ಸರ್, ಮಾಜಿ ಅಧ್ಯಕ್ಷರಾಗಿದ್ದೆ. ಆದರೆ ಈ ಕೆಲಸ ಈಗ ಮಾಡ್ತಾ ಇದ್ದಾರೆ, ಒಂದು ವಾರದಿಂದ ಬಂದು ಮಾಡ್ತಾ ಇದ್ದಾರೆ ಸರ್ ಈ ಕೆಲಸ. ನಾವು ಇಲ್ಲಿ ವಾಸ ಮಾಡ್ಕೊಂಡಿರೋದು, ಆದರೆ ನಮಗೆ ಕುಡಿಯೋಕ್ಕೆ ನೀರು ಇಲ್ಲಿಂದನೇ ಬೋರಿಂದನೇ ನಮಗೆ ವ್ಯವಸ್ಥೆ ಆಗ್ತಾ ಇರೋದು. ಈ ಬೋರ್ ಇಲ್ಲ ಅಂದರೆ ನಮಗೆ ವ್ಯವಸ್ಥೆನೇ ಇಲ್ಲ ನೀರು. ನಾವು ಸೊತ್ತೋಗ್ಬಿಡ್ತೀವಿ ನೀರಿಲ್ಲ ಅಂದರೆ.
ಆದರೆ ನಮ್ಮ ಕುಂಟೆನಿಂದನೇ ಸಾಮಲವ್ರ ಕುಂಟೆನಿಂದನೇ ನಮಗೆ ನೀರಿರೋದು. ಈ ಕುಂಟೆ ಇಲ್ಲ ಅಂದರೆ ನಾವು ಸೊತ್ತೋಗ್ಬಿಡ್ತೀವಿ. ಬೋರ್ ರಿಪೇರಿ ಆಯಿತು ಅಂದರೆ 3 ದಿವಸ ನೀರಿಲ್ಲ. ಇವಾಗ 3 ದಿವಸದಿಂದ ನೀರಿಲ್ದಿರ ವನವಾಸ ಮಾಡ್ತಾ ಇದ್ವಿ. ನಮಗೆ ಉಳಿಸ್ಕೊಡಿ ಸ್ವಾಮಿ. ನಮಗೆ ಗೌರ್ಮೆಂಟ್ ಜಮೀನಿನಿಂದನೋ ಇಲ್ಲ ಇನ್ನೊಂದು ಜಮೀನಿನಿಂದನೋ ನಮ್ಗೆ ಅವಶ್ಯಕತೆ ಇಲ್ಲ. ಈ ಕುಂಟೆ ಉಳಿಬೇಕು. ಕೆಬಿನಿಂದ ನಮಗೆ ತೊಂದರೆ ಆಗ್ತಾ ಇದೆ. ಇದು ನ್ಯಾಯ ಬೇಕು ನಮಗೆ. ಇದು ಒಂದು ಸಮಸ್ಯೆ, ಉಳಿಸ್ಕೊಡಿ. ನಾವು ನ್ಯಾಯ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಇಡೀ ಕಾಲೋನಿನಲ್ಲಿ 2000 ಜನ ಇದ್ದೀವಿ. ನಾವು ನಮ್ಮ ಕಾಲೋನಿನಿಂದ ಜನ ಎಲ್ಲರೂ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಉಳಿಸ್ಕೊಡಿ. ಕುಂಟೆ ಕೆಬಿನಿಂದನೂ ಒತ್ತುವರಿ ಮಾಡಿದ್ದಾರೆ. ಕೆಬಿನಿಂದ ಒತ್ತುವರಿ ಮಾಡಿರೋದಕ್ಕೆ ಯಾರಿಂದ ಕೇಳಿ ಪರ್ಮಿಷನ್ ತೊಗೊಂಡ್ರು? ಇಲ್ಲ ಕೊಡ್ತಿ ಪಂಚಾಯತಿನಿಂದ ತೊಗೊಂಡು ಇದನ್ನು ಒತ್ತುವರಿ ಮಾಡಿದ್ರ? ನಿಮ್ಮ ಇಷ್ಟು ಕೊದ್ದಿ ಅಂತ ನೀವು ಬಂದು ಹೋರಾಟ ಮಾಡ್ತಾ ಇದ್ದೀರಂದ್ರೆ ನಾವು ಕೇಳಕ್ಕೆ ಬಂದರೆ ಜೆ ಸಿ ಪಿ ಬಾಮ್ಮ ನೀನು ಟೇಷನ್ ಬಾಮ್ಮ ಅಂತ ಹೇಳ್ತಾರಲ್ಲ. ಯಾಕೆ ನಮ್ಗೆ ನ್ಯಾಯ ಇಲ್ವಾ? ನಮ್ಗೆ ನ್ಯಾಯ ಬೇಕು ಸ್ವಾಮಿ. ನಮಗೆ ನಮ್ಗೆ ನ್ಯಾಯ ಕೊಡಿಸಿ. ನಾವು ಇದನ್ನು ಹೋರಾಟ ಮಾಡ್ತೀವಿ. ಅದು ಎಲ್ಲಿ ತನಕ ಹೋರಾಟ ಆಗುತ್ತೋ ಅಲ್ಲಿ ತನಕ ಹೋರಾಟ ಮಾಡ್ತೀವಿ ಸ್ವಾಮಿ. ದಯವಿಟ್ಟು ಹೇಳ್ತಿದ್ದೀನಿ, ಇದನ್ನು ಉಳಿಸ್ಕೊಡಿ. ಮುನಿರತ್ನ ಅಂತ ಸೋಲ್ಕುಂಟೆ ಕಾಲೋನಿಯಲ್ಲಿ 6 ತಿಂಗಳಿಂದ ಇಲ್ಲಿ ಸುಮಾರು ವರ್ಷಗಳಿಂದನೇ ಫೈಟ್ ಇಲ್ಲಿ. ಇವಾಗ ಒಂದು 6 ತಿಂಗಳಿಂದ ಅವರು ಈ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾವು ಆವಾಗಿಂದನೂ ಅವ್ರ ಹತ್ರ ಈ ಥರ ಕುಂಟೆ, ಅವರು ಫಸ್ಟ್ ಏನು ಹೇಳಿದ್ದೆ ಅಂದರೆ ಕುಂಟೆ ನಾವು ಮುಚ್ಚಲ್ಲ, ಕುಂಟೆ ನಾವು ಮುಚ್ಚಲ್ಲ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ ಅವರು. ನೋಡಿದ್ರೆ ಈಗ ಆಲ್ರೆಡಿ ಮುಚ್ಕೊಂಡು ಬರ್ತಾಯಿದ್ದೀವಿ ನೋಡಿ. ಇಷ್ಟಗಳ ಇದೆ. ಇದು ಗ್ರಾಮ ಪಂಚಾಯತಿ ಗಮನಕ್ಕೆ ತಂದಿದ್ರೆ ನೀವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಪ್ರತಿನಿತ್ಯ ಹೋರಾಟ, ಅವ್ರಿಗೆ ರೆಕ್ಸ್ಪೆಕ್ಟ್ ಇಲ್ಲ. ಇನ್ನು ಗ್ರಾಮಸ್ಥರಿಗೆಲ್ಲಿ ಅವರು ಇದು ಮಾಡ್ತಾರೆ? ಪೊಲೀಸರು ಮಾತಾಡಿದ್ರೆ FIR ಹಾಕ್ತೀರಿ, ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತೀವಿ ಅಂತಾರೆ. ನಿಮ್ಗೆ ಗೊತ್ತಿಲ್ಲ, ನೆನ್ನೆ ಮೊನ್ನೆ ಎಲ್ಲ ಬಂದಿದ್ರೆ ಇಲ್ಲೇ ವಯಸ್ಸಳ 24 ಅವರ್ಸ್ ಇಲ್ಲೇ ನಿಂತಿದೆ. ಮತ್ತು ಅವರು ಅಧಿಕಾರಿಗಳು, KEB ಅಧಿಕಾರಿಗಳು ಅವರೆಲ್ಲ ಅವ್ರ ಹತ್ರ ಎಷ್ಟು ಮನವಿ ಮಾಡಿಕೊಂಡ್ರೇನೋ ಅವರು ಸ್ಪಂದಿಸ್ತಾನೇ ಇಲ್ಲ ಸರ್. ಜಮೀನಿದೆ ಕರೆಕ್ಟ್ ಜಾಗದಲ್ಲಿ, ಅವರು ಸ್ಕೆಚ್ ಮಾಡಿಕೊಂಡು ಮಾಡಲಿ. ಅಂದರೆ ಕುಂಟೆ ಮುಚ್ತಾ ಇರೋದಕ್ಕೆ ವಿರೋಧ ಮಾಡ್ತಾ ಇದ್ದೀರಲ್ಲ? 100% ಸರ್. ಯಾಕಂದರೆ ಈ ನಮ್ಮ ಗ್ರಾಮಕ್ಕೆ ಕುಡಿಯೋ ನೀರು 2 ಬೋರ್ವೆಲ್ ಇಲ್ಲಿಂದನೇ ಕೊರೆದಿರೋದು. ಅದು ರೀಚಾರ್ಜ್ ಆಗಬೇಕಂದ್ರೆ ಈ ಕುಂಟೆಯಿಂದನೇ ರೀಚಾರ್ಜು. ಯಾಕಂದರೆ ಇಲ್ಲಿರೋ ನೀರೆಲ್ಲ ಬಂದಿಲ್ಲಿ ಶೇಖರಣೆ ಆಗುತ್ತೆ, ಅಲ್ಲಿಂದ ಬೋರ್ ರೀಚಾರ್ಜ್ ಆಗುತ್ತೆ. ಇವಾಗ ಉಳಿಸ್ಬೇಕಂತ ಕೇಳಿದ್ದೀರಾ ನೀವೆಲ್ಲ? ಸರ್, ನಾವು ಮನವಿ ಪಂಚಾಯತಿಗೆ ಮನವಿ ಮಾಡಿದ್ದೀವಿ, ಮತ್ತು ನಾವು ತಹಸೀಲ್ದಾರಿಗೆ ಲೆಟ್ರ್ ಕೊಟ್ಟಿದ್ದೀವಿ, DC ಕೊಟ್ಟಿದ್ದೀವಿ, ಹಲವಾರು ನಾವು ಸ್ಟೇಷನ್ ಕಂಪ್ಲೇಂಟೇ ತೊಗೊತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಸರ್, ಇನ್ನು ಎಷ್ಟು ಮಟ್ಟಿಗೆ ಇವರು ಧಮಕಿ ಆಗ್ತಾಯಿದ್ದಾರೆ. ಆದರೆ ಅವರೆಲ್ಲ ನಮಗೆ ಕೇರೆ ಮಾಡ್ತಾಯಿಲ್ಲ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಲ್ಲ, ಕುಂಟೆ ಬಿಡಿ ಮಿಕ್ಕಿದ್ದು ನೀವು ಮಾಡಿ ಅಂದ್ರೂ. ಈ ಹಸುಗಳೆಲ್ಲ ಯಾರು? ಈ ಹಸು ಇವೆರಡು ನಮ್ಮದು, ಅವರು ಅಲ್ಲೊಂದು 4-5 ಹಸು ಇದೆ ನಮ್ಮ ಪಕ್ಕದ ಮನೆಯವ್ರದ್ದು. ನೋಡಿ ಇಲ್ಲಿ ನೀವೇ ನೋಡಿ ಎಷ್ಟೊಂದು ಅನುಕೂಲ ಇದೆ, ಎಷ್ಟೊಂದು ಹಸಿರು ಇದೆ. ಕುಂಟೆ ಹುಲ್ಮೇಯಕ್ಕೆ ಹುಲ್ಗಾವುಲ್ ಥರ ಇದೆ ಇದು ಜಾಗ ಸರ್. 122-123 ಸರ್ವೆ ನಂಬರ್ ಇದು, ಸರ್ಕಾರಿ ಜಾಗನೇ ಇದು. ಮೇಯ್ನು ಕಂದಾಯ ಇಲಾಖೆಯವರು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು, ಅವರು ತಲೆನೇ ಕೆಡ್ಸ್ಕೊತಾ ಇಲ್ಲ. ಪಂಚಾಯತಿಗೆ ಅದು ಇದಿಲ್ಲ, ಅವರು ಅನುಮತಿ ಕೊಟ್ಟರೆ ಪಂಚಾಯತ್ ಇಷ್ಟೊತ್ತಿಗೆ. ಇವಾಗ ನೀವು ಬೇರೆ ಇದ್ರ ಥರ ನೋಡ್ಬೋದು, ಬೆಂಗಳೂರಲ್ಲಿ ಯಾವ ಥರ ಡೆವಲಪ್ ಮಾಡಿದೆ, ಆ ಥರ ಸುತ್ತು ಇದು ಕಟ್ಟಿ ಸೆಂಟ್ರಲ್ ಒಂಥರ ಇದು ಮಾಡಿ ವಾಕಿಂಗಿಗೆ ಇದು ಮಾಡಬೇಕಂತ ಮನೆಯೆಲ್ಲ ಸ್ಟಾರ್ಟ್ ಮಾಡಿದ್ವಿ ಕೆಲಸ. ಅಷ್ಟರಲ್ಲೇ ಇವರು ಬಂದು ಈ ಥರ ಮಾಡಿದರು.